ಕಳೆದ 8 ವರ್ಷಗಳಿಂದ ಕುಂಟುತ್ತಾ ಸಾಗುತ್ತಿರುವ ಪಂಪ್ವೆಲ್ ಫ್ಲೈಓವರ್ ಕಾಮಗಾರಿ ಕೊನೆಗೂ ಪುನರಾರಂಭವಾಗಿದೆ. ಇತ್ತೀಚೆಗೆ ತಾನೇ 8ನೇ ವರ್ಷದ ಹುಟ್ಟುಹಬ್ಬ ಆಚರಿಸುವ ಮೂಲಕ ಬಹಳಷ್ಟು ಟೀಕೆಗೆ ಒಳಗಾಗಿದ್ದ ಕಾಮಗಾರಿ ಟ್ರೋಲಿಗರ ಬಾಯಿಗೆ ಆಹಾರವಾಗಿತ್ತು. ಅಲ್ಲದೆ ಸಾಕಷ್ಟು ಪ್ರತಿಭಟನೆ ವಿಡಂಬನೆಗಳೊಳಗಾಗಿದ್ದ ಪಂಪ್ವೆಲ್ ಮೇಲ್ಸೇತುವೆಯ ಕಾಮಗಾರಿ ಇದೀಗ ಮತ್ತೆ ಆರಂಭವಾಗಿದೆ. ಇಷ್ಟು ವರ್ಷಗಳಿಂದ ನಮ್ಮನ್ನ ಕಾಯಿಸಿದ್ದೀರಿ, ಇನ್ನಾದರೂ ಕಾಮಗಾರಿ ಪೂರ್ಣಗೊಳಿಸಿ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಟ್ರಾಫಿಕ್ ಜಾಮ್ನಿಂದ ನಿರಂತರ ತೊಂದರೆ ಅನುಭವಿಸುತ್ತಿರುವ ಜನರಿಗೆ ಇನ್ನಾದರೂ ಮುಕ್ತಿ ಸಿಗುತ್ತಾ ಅನ್ನೋ ಕುತೂಹಲ ಜೋರಾಗಿದೆ. ನಾವು ಮಾತಾಡಿದಂತ ಹೇಳಿದರೆ ಇಲ್ಲಿ ಸಂಕ ನಾವು ಇದು ಓಬ್ರಿಜ್ ಆಗ್ತಾ ಇಲ್ಲ. 8 ವರ್ಷ ಆಯ್ತು, ಈಗ ಇನ್ನೂ ಎಷ್ಟು ವರ್ಷ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಭಾರೀ ಕಷ್ಟ, ಟ್ರಾಫಿಕ್ ಅವ್ರಿಗೆಲ್ಲ ಭಾರಿ ಹೋಗೋದು ಬರಬೇಕ, ಬ್ಲಾಕಲ್ಲಿ ಆಗ್ತದೆ ಎಲ್ಲ ಕಡೆಯಲ್ಲಿ ಹೇಳಿ ಸಾಕಾಯಿತು. ಅದೀಗ ಬಿ ಜೆ ಪಿನವರು ಫಸ್ಟಿಗೆ ಉದ್ಘಾಟನೆ ಮಾಡಿದ್ದು, ಅದನಂತರ ಕಾಂಗ್ರೆಸ್ ಅವರಿಗೆ ಮಾತಾಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ ಅದ್ರದ್ದು ಈಗ ಕಾಂಗ್ರೆಸ್ನವ್ರನ್ನ ಬಿಟ್ಟು ವಾಪಸ್ ಬಿ ಜೆ ಪಿಗೆ ಸೇರಿದೆ. ಅದರಿಂದ ಎಲ್ಲ ಎಷ್ಟು ವರ್ಷ ಮರು ವರ್ಷ ಮರಿಗೆ ಮಾಡಿಕೊಡ್ಬೇಕಂತೇಳಿ ಎಲ್ಲರಿಗೂ ನಾನು ಇದು ಮಾಡಿ ಧನ್ಯವಾದಗಳನ್ನು ನಾನು ಮಾತಾಡ್ತೇನೆ. ಅದರಿಂದ ಎಲ್ಲ ಮಿನಿಸ್ಟರ್ಗಳಿಗೂ ನಮಗೂ ಧನ್ಯವಾದಗಳು. ಆದಷ್ಟು ಬೇಗ ನೀವು ಮಾಡಿಕೊಡ್ಬೇಕಂತೇಳಿ ನಾವು ನಿಮ್ಮ ಹತ್ರ ಬೇಡಿಕೊಳ್ತೇವೆ. ಅದು ಭಾರಿ ಕಷ್ಟ, ಇಲ್ಲಿ ಕೆಲಸ ಸ್ಟಾರ್ಟ್ ಒಂದು 15 ಜನ ಇದ್ದಾರೆ ಈಗ ಸ್ಟಾರ್ಟ್ನಲ್ಲಿ. ಈಗ ಇದು ಓಬ್ರಿಡ್ಜ್ ಅಂದರೆ ಸಹ 2-3 ವರ್ಷದಲ್ಲಿ ಓಬ್ರಿಡ್ಜ್ ಆಗ್ತಾ ಇತ್ತು, ಆದರೆ ಈಗ 8 ವರ್ಷ ಇತ್ತು ಸರ್. ಆದ್ದರಿಂದ ಯಾರು ಮಾತ್ರ ಇದಕ್ಕೆ ಕೇಳೋರು ಯಾರೂ ಇಲ್ಲ. ಅದರಿಂದ ನೀವು ಆದಷ್ಟು ಬೇಗ ನೀವು ಓಬ್ರಿಡ್ಜ್ ಮಾಡಿಕೊಡ್ಬೇಕಂತ ವಿಚಾರಿಸಿ 9 ವರ್ಷ ಆಯಿತು ಸ್ಟಾರ್ಟ್ ಮಾಡಿ, ಇನ್ನೂ ಸಹ ಆಗಲಿಲ್ಲ. ಇಲ್ಲಿ ಎಲ್ಲರಿಗೂ ಉಪದ್ರ, ಯಾವಾಗಲೂ ಟ್ರಾಫಿಕ್ ಜಾಮ್ ಆಗ್ತದೆ, ಮತ್ತು ಹೋಗುವವರಿಗೆ ಬರಲಿಕ್ಕೆ ನಡ್ಕೊಂಡು ಹೋಗುವವರಿಗೆ ಸಹ ಉಪದ್ರ ಆಗ್ತದೆ. ಆದಷ್ಟು ಬೇಗ ಮಾಡಿ. ಈಗ ಏನೋ ಮೊನ್ನೆ ಸ್ಟ್ರೈಕ್ ಎಲ್ಲ ಮಾಡಿದ ಮೇಲೆ ಒಂದು 15 ಜನ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಇನ್ನೂ ಎಷ್ಟು ಸಮಯ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದಷ್ಟು ಬೇಗ ಮಾಡಿದ್ರೆ ನಮಗೆಲ್ಲ